ಸೆಪ್ಟೆಂಬರ್ 10ರಂದು ಗುರು ನಮನ ಸ್ನೇಹ ಸಿಂಚನ ಕಾರ್ಯಕ್ರಮವನ್ನು ಡಯಟ್ ಅಲ್ಲಿ ಓದಿದ 2000 2003 ಬ್ಯಾಚ್ ನ ವಿದ್ಯಾರ್ಥಿಗಳು ಆಯೋಜನೆ ಮಾಡುತ್ತಿದ್ರು. ನಾವು ಈ ಒಂದು ಕಾರ್ಯಕ್ರಮವನ್ನು ಡಯಟ್ ನ ಆವರಣದಲ್ಲೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡುತ್ತಿದ್ದೇವೆ. ನಾವು ಈ ಕಾರ್ಯಕ್ರಮವನ್ನು 2000 ವರೆಗಿನ 4 ಬ್ಯಾಚ್ ನ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಈ ಸಂಸ್ಥೆಯಲ್ಲಿ ವಿದ್ಯೆ ಕಲಿಸಿದ ಗುರುಗಳನ್ನು ಆಹ್ವಾನಿಸಿ ಅವರಿಗೆ ಗುರು ನಮನವನ್ನು ಸಲ್ಲಿಸುವ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸಲಾಗ್ತಿದೆ. ಈ ಗುರು ನಮನ ಕಾರ್ಯಕ್ರಮಕ್ಕೆ ಸುಮಾರು 30 ಹೆಚ್ಚು ಉಪನ್ಯಾಸಕರು ಬರಲಿದ್ದಾರೆ. ಅಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಮೂಲಗಳಿಂದ ಇಲ್ಲಿ ಅಂದ್ರೆ ಡಯಟ್ ನಲ್ಲಿ ವಿದ್ಯೆ ಕಲಿತಂತಹ ವಿದ್ಯಾರ್ಥಿಗಳು ಸಹ ಬಂದು ಭಾಗವಹಿಸಲಿದ್ದಾರೆ. ನಮಗೆ ಎಲ್ಲೊಂದ್ ಕಡೆ ಖುಷಿ ಆಗ್ತಿದೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದ್ರಿಂದ, ಯಾಕಂದ್ರೆ ಗುರುವಿನಿಂದ ನಾವು ಸಾಕಷ್ಟು ವಿದ್ಯೆಯನ್ನು ಕಲ್ತಿರ್ತೀವಿ. ಅಂತಹ ಗುರುಗಳಿಗೆ ನಾವು ಎಲ್ಲೋ ಒಂದ್ ಕಡೆ ಸ್ಮರಿಸುವ ಮತ್ತು ಕೃತಜ್ಞತೆ ಸಲ್ಲಿಸುವ ನಿಟ್ಟಿನಲ್ಲಿ ಡಯಟ್ ನಲ್ಲೇ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಶಾಶ್ವತವಾದ ಕೆಲಸ ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡಿದ್ರು. ಫೆನ್ಸಿಂಗ್ ಮಾಡಿಸೋ ಜವಾಬ್ದಾರಿಯನ್ನ ಮೂರು ಗುರು ನಮನ ಮತ್ತು ಸ್ನೇಹ ಸಿಂಚನ ಕಾರ್ಯಕ್ರಮವನ್ನು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಸಂತಮಾಲ್ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ 2000 ರಿಂದ 2003 ಟಿ ಸಿ ಎಚ್ ವಿದ್ಯಾರ್ಥಿಗಳಿಗೆ ಬೋಧಿಸಿದಂತಹ ಉಪನ್ಯಾಸಕರುಗಳಿಗೆ ಒಂದು ಕೃತಜ್ಞತೆ ಅನ್ನು ಸಲ್ಲಿಸುವುದಾಗಿದೆ. ಹಾಗೆಯೇ ಒಂದು ನಮ್ಮ ವಸಂತಮಾಲಿನ ಒಂದು ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಮಾಡಬೇಕು ಅನ್ನೋದು ಒಂದು ಉದ್ದೇಶ ಇದೆ. ಹಾಗೆಯೇ ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಒಂದು ಇನ್ಸ್ಪಿರೇಷನ್ ಪ್ರೋಗ್ರಾಮ್ ಆಗುತ್ತೆ. ಇದು ಡಯಟಿನ ಒಂದು ವಿದ್ಯಾಸಂಸ್ಥೆಯ ಒಂದು ಕಾಯಕಲ್ಪಕ್ಕೆ ಸಹಕಾರಿ ಆಗಲಿ ಅನ್ನೋದು ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾರೆ. Thank you.
ಇಷ್ಟು ಸಾಕು. ಅದಕ್ಕೆ ಮತ್ತೊಂದು ಪದ್ಯ ಉಂಟು, ಬೇಕು ಅದು ಬೇಕು, ಬೇಕಿನಾಗ ಇನ್ನೊಂದು ಬೇಕೇನಂತ ಒಬ್ಬಿಡ್ತಾರೆ ಅನ್ನೋ ಘಟನೆ ಅವನು. ಅದಕ್ಕೆ ಕೇಳ್ತಾನೆ, ಏಕಿನಿಂದ ಸೃಷ್ಟಿಸಿದೆಯೋ ಬೊಮ್ಮ ಈ ಬೇಕು ಜಪವ ಸಾಕಿ ನಿಮಗೆ ಎಂದಿದ್ರು ಅನ್ಕೋತೀನಿ. ಹೀಗೆ ನಾವು ಸ್ವಲ್ಪ ಎಲ್ಲ ಜೀವನದಲ್ಲಿ ದುಡ್ಡಿಂದ ತುಂಬ ಇವತ್ತು ಪಾಠ ಕಂಡುಕೊಂಡೆ ಅಂತ ನಾನು ಹೇಳೋಕ್ಕೆ ಭಾಳ ಸಂತೋಷ ಪಡ್ತೀನಿ.